ವರ್ಷದ ಮಿಯಾನಿನ ಲವಕುಶ ಕಂಬಳ ನಿನ್ನೆಯಿಂದ ಅತ್ಯಂತ ಯಶಸ್ವಿಯಾಗಿ ಆರಂಭ ಆಗಿದೆ. ಈ ವರ್ಷದ ಕಂಬಳ ಕೂಟದಲ್ಲಿ ದಾಖಲೆಯ ಪ್ರಮಾಣದ 178 ಜೊತೆ ಕೋಣಗಳನ್ನು ಇಲ್ಲಿ ಓಡಿಸಲಾಗಿದೆ. ಬಹುಶಃ ಜಿಲ್ಲಾ ಕಂಬಳ ಸಮಿತಿಯು ಕೂಡ ಯಾರೂ ಕೂಡ ನಿರೀಕ್ಷೆ ಮಾಡದಷ್ಟು ದೊಡ್ಡ ಸಂಖ್ಯೆಯ ಕೋಣಗಳು ಮಿಯಾರಿನ ಕಂಬಳದಲ್ಲಿ ಈ ವರ್ಷ ಭಾಗವಹಿಸಿದೆ. ಅಷ್ಟೇ ದೊಡ್ಡ ಸಂಖ್ಯೆಯಲ್ಲಿ ಜನಸಮೂಹ ಈ ಕಂಬಳದಲ್ಲಿ ಭಾಗವಹಿಸಿರುವಂಥದ್ದು ಕಂಬಳವನ್ನು ಉಳಿಸಬೇಕು ಮತ್ತು ಪ್ರೀತಿಸಬೇಕು ಅನ್ನುವಂಥ ಏನು ಕೂಗು ಕೇಳಿ ಬರ್ತಾ ಇದೆ ಅದಕ್ಕೊಂದು ಉತ್ತೇಜನವನ್ನು ಪ್ರೋತ್ಸಾಹವನ್ನು ಕೊಟ್ಟಂಥ ಕಾರ್ಯಕ್ರಮ ಇದೆ. ಕಂಬಳ ದಕ್ಷಿಣ ಕನ್ನಡ ಜಿಲ್ಲೆಯ ತುಳುನಾಡಿನ ಸಂಸ್ಕೃತಿಯನ್ನು ಬಿಂಬಿಸುವಂಥ ಒಂದು ವಿಶಿಷ್ಟವಾದಂಥ ಕ್ರೀಡೆ. ಮಿಯಾರ ಕಂಬಳವು ಒಂದು ವಿಶೇಷ ಥರ ನಡೆಯುವಂಥ ಕಂಬಳ. ಇಲ್ಲಿ ಸರ್ಕಾರದಿಂದ ಯಾವೆಲ್ಲ ಸವಲತ್ತು ಸಿಗಬೇಕು ಅದನ್ನೆಲ್ಲ ಈ ಮಿಯಾರ ಕಂಬಳದಲ್ಲಿ ಸಿಕ್ಕಿದೆ. ಜನರಿಗೆ ಬೇಕಾದಂಥ ವ್ಯವಸ್ಥೆ, ಕೂತ್ಕೊಳ್ಳಿಕ್ಕೆ ಆಗಲಿ, ನೀರಿನ ವ್ಯವಸ್ಥೆ ಆಗಲಿ, ಎಲ್ಲ ಭಾಳ ಒಳ್ಳೆಯ ವ್ಯವಸ್ಥೆ ರೀತಿಯಲ್ಲಿ ಕಂಬಳ ನಡೀತುಂಟು. ಸಮಯಕ್ಕೆ ಸರಿಯಾಗಿ ಮುಗಿಬೇಕಿತ್ತು. ಸ್ವಲ್ಪ ಏನಾಯ್ತು ಅಂದರೆ ಬೆಳಿಗ್ಗೆ ಶುರುವಾಗ ಸ್ವಲ್ಪ ಲೇಟಾಯಿತು, ಅಮಾವಾಸ್ಯೆಯ ಕಾರಣ ಲೇಟಾಯಿತು. ಮತ್ತು ನಿರೀಕ್ಷೆಗೂ ಜಾಸ್ತಿ ಕೋಣಗಳು ಸೇರೋದ್ರಿಂದ ಸ್ವಲ್ಪ